ನಮಸ್ಕಾರ, ನಾನು ಡಾಕ್ಟರ್ ದೀಪಚಂಗಪ್ಪ. ಇವತ್ತಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾನು ಕಫದಲ್ಲಿ ರಕ್ತ ಬರೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಿದ್ದೀನಿ. ಭಾಳಷ್ಟು ಜನ ಕೇಳ್ತಾರೆ, ಡಾಕ್ಟರ್ ನನಗೆ ತುಂಬ ಕೆಮ್ಮದಾಗ ಸ್ವಲ್ಪ ಕಫದಲ್ಲಿ ರಕ್ತ ಬರ್ತಿದೆ, ಏನು ಮಾಡೋದು ಅಂತ. ಸೊ ಕಫದಲ್ಲಿ ರಕ್ತ ಬರಲಿಕ್ಕೆ ಬಹಳಷ್ಟು ಕಾರಣಗಳಿದೆ. ಇದು ವೆರಿ ಸಿಂಪಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇರ್ಬೋದು. ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲಾಗಿ ಕಫದಲ್ಲಿ ರಕ್ತ ಬರೋದಂದ್ರೆ ಏನು? ಕಫದಲ್ಲಿ ಕೆಲವೊಂದ್ಸಲ ಕಫದ ಮೇಲೆ ಒಂದು ರಕ್ತದ ಗೆರೆ ಥರ ಬರ್ಬೋದು, ಇಲ್ಲ ಕಫ ಮಿಶ್ರಿತ ರಕ್ತ ಕೂಡ ರಕ್ತ ಕಫದಲ್ಲಿ ಮಿಕ್ಸ್ ಆಗಿ ಕೂಡ ಬರ್ಬೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಕಫ ಅಂದ್ರೇನು, ಏನಕ್ಕೆ ಬರುತ್ತದೆ, ಕಫದಿಂದ ಆಗುವಂಥ ಉಪಯೋಗಗಳೇನು, ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತಿದ್ದೆ. ಕಫ ಅಂತ ಹೇಳಿದ್ರೆ ನಮ್ಮ ಈ ಶ್ವಾಸನಾಳಗಳಿರುತ್ತಲ್ಲ, ಅದರಲ್ಲಿ ಒಂದು ಜಿಗುಟಾದ ಲೋಳೆ ಸೆಕ್ರೀಷನ್ ಆಗ್ತಿರೋದು. ಇದ್ರ ಕೆಲಸ ಏನಂದರೆ, ಹೊರಗಡೆ ಏನು ಬ್ಯಾಕ್ಟೀರಿಯಾಸ್ ಬರುತ್ತೆ, ವೈರಸ್ ಬರುತ್ತೆ, ಮತ್ತು ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಡಸ್ಟ್ ಪಾರ್ಟಿಕಲ್ಸ್ ಬರುತ್ತೆ, ಸ್ಮೋಕ್ ಬರುತ್ತೆ, ಅದನ್ನೆಲ್ಲ ಹಿಡಿದಿಟ್ಕೊಂಡು ನಮ್ಮ ಶರೀರದಿಂದ ಬರುವಂಥ ಸೆಲ್ಸ್ ಜೊತೆ ಮಿಕ್ಸ್ ಮಾಡಿ ಈ ಕೀಟಾಣುಗಳನ್ನ ಹಿಡಿದಿಟ್ಕೊಂಡು ಒಂದು ಉಂಡೆ ಕಟ್ಬಿಟ್ಟು ಹೊರಗಡೆ ಬಿಡುವಂಥದ್ದು, ಅದನ್ನ ನಾವು ಕೆಮ್ಮು ಹೊರಗಡೆ ತೆಗಿತೀವಿ. ಇದನ್ನ ನಾವು ಕಫ ಅಂತ ಹೇಳ್ತೀವಿ. ಎಲ್ಲರೂ ಕಫ ಪ್ರೊಡಕ್ಷನ್ ಮಾಡ್ತೀವಿ, ಬಟ್ ಅತಿಯಾಗಿ 50 ml ಜಾಸ್ತಿ ಪ್ರೊಡಕ್ಷನ್ ಆದಾಗ ಮಾತ್ರ ನಮಗೆ ಈ ಕಫ ಬರ್ತಾ ಇದೆ ಅಂತ ಅನುಭವ ಆಗುತ್ತೆ. ಸೊ ಇದಾಗಿ ಕಫದಲ್ಲಿ ರಕ್ತ ಭಾಳ ಡೇಂಜರಸ್ ವಿಷಯ ಅಂತ ನಮ್ಗೆ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ನಾವು ಟಿ ವಿಲೆಲ್ಲ ನೋಡಿರ್ತೀವಿ, ಪೇಷಂಟ್ಗೆ ಏನೋ ಕ್ಯಾನ್ಸರ್ ಇರುತ್ತೆ, ಫಸ್ಟ್ ಸಿಂಪ್ಟಮ್ ಏನಂದ್ರೆ ಕೆಮ್ಮದಾಗ ಕಫದಲ್ಲಿ ರಕ್ತ ಬರೋದು. ಹಿಂಗಾಗಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಕ್ಯಾನ್ಸರ್ನಲ್ಲೂ ಕಫದಲ್ಲಿ ರಕ್ತ ಬರೋದಿಲ್ಲ. ಮತ್ತು ಕೆಲವೊಂದ್ಸಲ ನಿಮಗೆ ಭಾಳ ದೊಡ್ಡ ಕಾಯಿಲೆ ಇರಬೇಕು ಅಂತೇನಿಲ್ಲ, ವೆರಿ ಸಿಂಪಲ್ ಪ್ರಾಬ್ಲಮ್, ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳುವಂಥ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಕೂಡ ಕಫದಲ್ಲಿ ರಕ್ತ ಬರುತ್ತೆ. ಮೊಟ್ಟ ಮೊದಲಾಗಿ ಬಾಯಿಂಗ್ ಶುರು ಮಾಡೋಣ. ನಿಮ್ಮ ಹಲ್ಲೇನಾದರೂ ಜಂತಿಗಳೇನಿದೆ, ಒಸಲುಗಳೇನಿದೆ, ಏನಾದರೂ ಅದರಲ್ಲಿ ಇನ್ಫೆಕ್ಷನ್ ಆಗಿದ್ದರೆ, ನೀವು ಕರೆಕ್ಟಾಗಿ ಹಲ್ಲುಜ್ಜದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜಂತಿಗಳು ಇನ್ಫ್ಲಮೇಷನ್ ಆಗಿ ಏನಾದರೂ ಬ್ರಷ್ ಮಾಡುವಾಗ ಇಲ್ಲ ಕೈ ತಾಗಿಸಿದಾಗ ರಕ್ತ ಬರಲಿಕ್ಕೆ ಶುರುವಾಗುತ್ತೆ. ಸೊ ಇದಕ್ಕೆ ಕೆಲವೊಂದ್ಸಲ ಸ್ಕರ್ವಿ ಇರುತ್ತೆ, ಅಂದರೆ ವೈಟಮಿನ್ ಸಿ ಡೆಫಿಷಿಯನ್ಸಿ ಆಗಿ ಕೂಡ ಹಲ್ಲಿನಿಂದ ರಕ್ತ ಬರಲಿಕ್ಕೆ ಕಾರಣ ಇರುತ್ತೆ. ಸೊ ಇದು ಬೆಳಗ್ಗೆ ಮಾತ್ರ ಬರುತ್ತೆ, ಬ್ರಷ್ ಮಾಡುವಾಗ ಇಲ್ಲ ಕೆಲವೊಂದ್ಸಲ ಊಟ ಮಾಡುವಾಗ ಕೂಡ ಬರ್ಬೋದು. ಎರಡನೇದಾಗಿ ಪೇಷಂಟ್ ಏನು ಮಾಡ್ತಾರೆ, ಮೂಗಿನಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಆ ಮೂಗಿನಲ್ಲಿರೋ ರಕ್ತ ಹಿಂದ್ಗಡೆ ಹೋಗಿ ಗಂಟಲಲ್ಲಿ ಬೀಳಲಿಕ್ಕೆ ಶುರು ಆಗುತ್ತೆ. ಅದನ್ನ ಕೆಮ್ಮದಾಗ ಏನು ಕಫ ಹೊರಗಡೆ ರಕ್ತ ಬರುತ್ತೆ, ಅದನ್ನ ನೋಡಿಕೊಂಡು ನಮಗೆ ಎದೆಯಿಂದ ರಕ್ತ ಬರ್ತಾ ಇದೆ ಅಂತ ಎದುರುಕೊಡ್ತಾರೆ. ಮೂರನೇದಾಗಿ ಫರೆಂಜೈಟಿಸ್, ಇಲ್ಲಿ ನಮ್ಮ ಬಾಯಿಯ ಹಿಂದ್ಗಡೆ ಇರೋ ಭಾಗದಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಆದಾಗ ರಕ್ತನಾಳಗಳು ಊದ್ಕೊಳ್ಳುತ್ತೆ, ಜ್ವರ ಕೆಮ್ಮದಾಗ ಕೆಲವೊಂದ್ಸಲ ರಕ್ತ ಮಿಶ್ರಿತವಾಗಿ ಬರ್ಬೋದು. ನಾಲ್ಕನೇದಾಗಿ ಉಸಿರಾಟ ಟ್ಯೂಬ್ ಏನಿರುತ್ತೆ, ಇನ್ಫ್ಲಮೇಷನ್ ಆದಾಗ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಜ್ವರ ಕೆಮ್ಮದಾಗ ಈ ರಕ್ತನಾಳಗಳು ಒಡೆದು ಹೋಗಿ ಕೆಲವೊಂದ್ಸಲ ರಕ್ತ ಬರೋ ಚಾನ್ಸ್ ಇರುತ್ತೆ. ಇವೆಷ್ಟು ಆದಮೇಲೆ ವೆರಿ ಇದು ನೆಕ್ಸ್ಟ್ ಸ್ವಲ್ಪ ಡೇಂಜರಸ್ ಕಂಡೀಷನ್ಸ್ ಬಗ್ಗೆ ಹೇಳ್ತೀನಿ. ರಕ್ತನಾಳದ ಒಡೆಯುವಿಕೆಯಿಂದ ಬರುವಂಥ ರಕ್ತ ಯಾಕೆ ಬರುತ್ತೆ? ನಮ್ಮ ಶ್ವಾಸ ಅಂದರೆ ಲಂಗ್ಸಲ್ಲಿ ಏನೋ ಒಂದು ಟ್ಯೂಬ್ ಇದೆ, ಅದನ್ನು ನಾವು ಶ್ವಾಸಕೋಶದ ಟ್ಯೂಬ್ಸ್ ಅಂತ ಹೇಳ್ತೀವಿ, ಬ್ರಾಂಕಸ್ ಅಂತ ಹೇಳ್ತೀವಿ, ಅಲ್ಲಿ ಕ್ಯಾನ್ಸರ್ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕ್ಯಾನ್ಸರ್ ಗ್ರೋತ್ ಆದಾಗ ಏನು ಮಾಡುತ್ತೆ, ಅದು ಜಾಸ್ತಿ ರಕ್ತವನ್ನು ತನ್ನ ಕಡೆಗೆ ಹರಿಸ್ಕೊಂಡಿರುತ್ತೆ. ಕೆಲವೊಮ್ಮೆ ಜ್ವರ ಕೆಮ್ಮದಾಗ ಇಲ್ಲಾಂದರೆ ಸ್ಲಫಿಂಗ್ ಅಂತ ಹೇಳ್ತೀವಿ, ಮೇಲ್ಗಡೆ ಭಾಗ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಕಫದಲ್ಲಿ ರಕ್ತ ಬರೋದು, ಅಂದರೆ ಲಂಗ್ ಕ್ಯಾನ್ಸರು. ಇಂಡ್ಯಾದಲ್ಲಿ ಕಾಮನ್ ಆಗಿ ಟಿ ಬಿ, ಅಂದರೆ 2 ವಾರಕ್ಕಿಂತ ಜಾಸ್ತಿ ಪಟ್ಟ ಕೆಮ್ಮು, ಪದೇ ಪದೇ ಜ್ವರ ಬರೋದು, ತೂಕ ಕಡಿಮೆ ಆಗೋದು, ಇವೆಲ್ಲ ಟಿ ಬಿ ಲಕ್ಷಣ. ಕೆಲವೊಬ್ಬರಿಗೆ ಕಫದಲ್ಲಿ ರಕ್ತ ಬರೋದು ಕೂಡ ಒಂದು ಟಿ ಬಿಯ ಲಕ್ಷಣ ಆಗಿರುತ್ತೆ. ಇನ್ನು ಮೂರನೇದಾಗಿ ನಮ್ಮ ರಕ್ತನಾಳಗಳು ಬ್ಲಾಕ್ ಆದಾಗ ಆ ಜಾಗ ಲಂಗ್ಸ್ ಏನಿರುತ್ತೆ ಡ್ಯಾಮೇಜ್ ಆಗಿ ಅಷ್ಟು ಡಿಸ್ಟ್ರಕ್ಷನ್ ಆಗಿ ಕಫದಲ್ಲಿ ರಕ್ತ ಬರ್ಬೋದು. ಇಲ್ಲ ನಿಮ್ಮ ಎದೆಗೋಡಿಗೆ ಜೋರಾಗಿ ಬೆಟ್ ಬಿದ್ದಾಗ ಆ ಪಾರ್ಟ್ ಆಫ್ ದ ಲಂಗ್ ಹೇಗೆ ಕಂದು ಹೋಗುತ್ತೆ, ಅದರಿಂದ ಕೂಡ ಕಫದಲ್ಲಿ ರಕ್ತ ಬರ್ಬೋದು. ಇವಿಷ್ಟು ಕಾರಣಗಳು ಇದು. ಮತ್ತೆ ಕಫದಲ್ಲಿ ರಕ್ತ ಬರ್ತಾ ಇದೆ ಅಂತ ರೀಸನ್ ಕಾರಣ ಗೊತ್ತಾಯಿತು, ಅದನ್ನ ಪರೀಕ್ಷೆ ಮಾಡಿ ಹೇಗೆ ಕಂಡುಹಿಡಿಯೋದು? ಮೊಟ್ಟ ಮೊದಲಾಗಿ ವೈದ್ಯರು ನಿಮಗೆ ಎಕ್ಸ್ರೇ ಮಾಡಿಸ್ಬೋದು, ಏನಾದರೂ ಎದೆಯಲ್ಲಿ ಕಾಯಿಲೆ ಇದೆಯಾ ಅಂತ. ಕಂಡ್ರೆ ಏನಾದರೂ ಎಕ್ಸ್ರೇಲಿ ಏನೂ ಸಿಗಲಿಲ್ಲ, ಇಲ್ಲ ಮುಂದಿನ ಪರೀಕ್ಷೆ ಬೇಕಾಗುತ್ತಂದರೆ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೋದು. ಕೆಲವೊಂದ್ಸಲ ಈ ರಕ್ತ ಬರಲಿಕ್ಕೆ ಕಾರಣ ಏನು ಅಂತ ಕಂಡುಹಿಡ್ಕೊಳ್ಳಿಕ್ಕೆ ನಮ್ಮ ಬ್ಲಡ್ ಪರೀಕ್ಷೆಗಳು ಕೂಡ ಬೇಕಾಗುತ್ತೆ. ಇದರಲ್ಲಿ ಭಾಳಷ್ಟು ಥರದ ಬ್ಲಡ್ ಪರೀಕ್ಷೆ ಮಾಡಬೇಕಾಗುತ್ತೆ. ಟಿ ಬಿ ಕಿಟಾಣು ನೋಡ್ತಾರೆ, ವೈಟಮಿನ್ ಲೆವೆಲ್ಸ್ ಬ್ಲಡ್ಡಲ್ಲಿ ಎಸ್ಟಿಮೇಟ್ ಮಾಡಬೇಕಾಗುತ್ತೆ, ಬ್ಲಡ್ ಕ್ಲಾಟಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲೇ ಬೇಕಾಗುತ್ತೆ. ಸೊ ಇವಿಷ್ಟು ಕಾರಣಗಳು ಮತ್ತು ಹೇಗೆ ಕಂಡುಹಿಡ್ಕೋತೆ. ಟ್ರೀಟ್ಮೆಂಟ್ ಏನು, ಏನಾದರೂ ಲಂಗ್ ಕ್ಯಾನ್ಸರ್ ಆಗಿದ್ದರೆ ನಿಮಗೆ ಬ್ರಾಂಕೋಸ್ಕೋಪಿ ಮಾಡಿ ಕಂಡುಹಿಡಿದು ಅದಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇಲ್ಲ ಲಂಗ್ ಕನ್ಫ್ಯೂಷನ್ ಆಗಿದ್ದರೆ ಸ್ವಲ್ಪ ದಿನ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ, ಇಲ್ಲ ಇನ್ನೂ ಅದರಲ್ಲಿ ವಾಸಿ ಆಗ್ತಿಲ್ಲ ಅಂದರೆ ಸರ್ಜರಿ ಮಾಡಬೇಕಾಗುತ್ತೆ. ಹಲ್ಲಿನಿಂದ ರಕ್ತ ಬರ್ತಿದೆ, ಮೂಗಿನಿಂದ ರಕ್ತ ಬರ್ತಾ ಇದೆ, ಮೂಗಿನಿಂದ ರಕ್ತ ಬರಲಿಕ್ಕೆ ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳಿದ್ರೆ ಬಿ ಪಿ ನಿಮ್ಮದು ಕರೆಕ್ಟಾಗಿ ಕಂಟ್ರೋಲ್ ಆದರೆ ಮೂಗಿನ ರಕ್ತ ಬರೋದು ನಿಂತು ಹೋಗುತ್ತೆ. ಇವಿಷ್ಟು ಕಫದಲ್ಲಿ ರಕ್ತ ಬರಲಿಕ್ಕೆ ಕಾರಣಗಳು ಮತ್ತು ಹೇಗೆ ಕಂಡುಹಿಡಿಯೋದು ಮತ್ತು ಟ್ರೀಟ್ಮೆಂಟ್.
ಸೊ ನಿಮ್ದು ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಕಫದಲ್ಲಿ ರಕ್ತ ಬರ್ತಾ ಇದ್ರೆ ದಯವಿಟ್ಟು ಡಾಕ್ಟ್ರಿಗೆ ತೋರಿಸಿ ಪರೀಕ್ಷಿಸ್ಕೊಳ್ಳಿ. ಇದೇನು ಡೇಂಜರಸ್ ಕಾಯಿಲೆ ಅಲ್ಲ ಅಂತ ಗೊತ್ತಾದಮೇಲೆ ನೀವು ನಿಶ್ಚಿಂತೆಯಾಗಿ ಇರ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ನಂಬಿಕೆ, ಯಾಕಂತ ಹೇಳಿದ್ರೆ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತವೆ.